ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಕುಶಿಮಾ ಕ್ಯೂಟಾಗಿ ಕಾಣಿಸ್ತಾವಳೆ. ಇವತ್ತು ಎರಡ್ಬಣ್ಣ ಹಾಕೊಂಬಿಟ್ರೊಳೆ, ಬೊಟ್ಟಿಡ್ಸ್ಕೊಂಬಿಟ್ರೊಳೆ ಅಂತ ಅವಳೆ. ಓಕೆ, ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ, ವ್ಯಾಕ್ಸಿನೇಷನ್ ಇದೆ ಫ್ರೆಂಡ್ಸ್, ಅದಕ್ಕೋಸ್ಕರ ಓಡ್ತಾ ಇದ್ವಿ. ಏನೂ ಇಲ್ಲ ಫ್ರೆಂಡ್ಸ್, ಏನಿಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಇವಾಗ ಅದಕ್ಕೋಸ್ಕರ ರೆಡಿ ಆಗಿಬಿಟ್ಟು ನಾನು ನನ್ನ ಮಗಳು ಹಾಸ್ಪಿಟಲ್ಗೆ ಹೊರಡ್ತಾ ಇದ್ವಿ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಹೇಗಿರುತ್ತೆ, ಏನು ಎತ್ತ ಅಂತ. ಇದು ಹಾಕಿಸ್ಕೊಳ್ಳೋದೇ ಇಲ್ಲ ಅಲ್ಲಿ ನೋಡಿ, ಅಲ್ಲಿ ಆ ಕಣ್ಣ ಹತ್ರ ಆಗಿದ್ದು ಗಾಯದು ಕಲೆ ಮಾರ್ಕಂಗೆ ಕುತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಹೈಲೈಟಾಗಿ ಆ ಗಾಯನೂ ಅಷ್ಟು ಹೈಲೈಟಾಗಿ ಕಾಣಿಸ್ತಾ ಇರಲಿಲ್ಲ, ಕಲೆ ಅಷ್ಟೊಂದು ಇದು ಮಾರ್ಕ್ ಹೈಲೈಟಾಗಿ ಕಾಣಿಸ್ತಾ ಇದೆ. ಇವಾಗ ಇದು ಹಾಕೊಂತೀಯ ಇಲ್ಲ ಖುಷಿ ಮನೀನ, ಇದು ಹಾಕೊಂತೀಯ ಇಲ್ವಾ? ತಾಲಮ್ಮ ಅಂದರೆ ಗುಜ್ಬಿಟ್ಟಿ ನಂಗೆ ಗುಬ್ಬಚ್ಚಿ ನೀನ ಹೋಗೋಣ. ಓಕೆ ಹಾಯ್ ಬಾ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್ ಮಾಡ್ಬಿಡು, ಬಾಯ್ ಬಾಯ್ ಮಾಡು, ಕ್ಲೀನ್ ಕಿಸ್ ಕೊಟ್ಬಿಡು ಅಂದ್ರೆ. ಅವ್ರ ಅಜ್ಜಿನ ಕಾಪಿ ಮಾಡಿಬಿಟ್ಟಿದ್ದಾಳೆ. ನಮ್ಮ ಮಮ್ಮಿ ಸೇಮ್ ಹಿಂಗೆ ಮುದ್ದು ಕೊಡ್ತಾ ಇದ್ದು, ಅವಳನ್ನ ಮುದ್ದಾಡ್ಬೇಕಾರೆ ಅನ್ನೋರು, ಅದನ್ನ ಕಲ್ತ್ಬಿಟ್ಟವಳು. ಅವಳು ನಿಜವಲ್ಲ, ನಮ್ಮ ಮಮ್ಮಿ ಇರೋಕ್ಕೆ ಮುಂಚೆ ಈ ಥರ ಮಾಡ್ತಾ ಇರಲಿಲ್ಲ ಅವಳು. ಅಮ್ಮ ಓದಲ್ಲ ಈ ಥರ ಏನಮ್ಮ. ಸೊ ಓಕೆ, ತಡ ಮಾಡೋದು ಬೇಡ, ಟೈಮ್ ಆಗಿದೆ. ಆಗಲೇ ನಾನು ಡಾಕ್ಟ್ರ್ ಕೊಟ್ಟಿದ್ದ ಅಪಾಯಿಂಟ್ಮೆಂಟ್ ಇನ್ನ ಅರ್ಧ ಗಂಟೆ ಲೇಟಾಗಿ ಹೋಗ್ತೀನಿ ಅಂತ ಅನಿಸುತ್ತೆ. ಸೊ ಬನ್ನಿ ಹೊರಡೋಣ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ದಿನ ಆದಮೇಲೆ ನಾನು ಹೊರಗೆ ಹೋಗ್ತಾ ಇರೋದು, ಹೊರಗೆ ಹೋಗಿಲ್ಲ ನಾನು ಆ್ಯಕ್ಚುಲಿ, ಸುಮಾರು ದಿನಗಳೇ ಆಗೋದು. ಇವತ್ತೇ ಹಿಂಗೆ ಹೋಗ್ತಾ ಇರೋದು ಅಂತ ಅಂದ್ಕೊತೀನಿ ನಾನು. ನೋಡ, ಹಾಗೇನೆ ಅಲ್ಲೇ ಮಲ್ಲೇಶ್ವರಂ ಹೋಗ್ತಾ ಇರೋದಲ್ವ, ಹಾಗೇ ಅಲ್ಲಂಗೆ ಒಂದು ಸ್ವಲ್ಪ ತಿರುಗಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಸಿಲು ಬೇರೆ ತುಂಬ ಇದೆ, ನೋಡೋಣ ಗೊತ್ತಿಲ್ಲ ಇನ್ನು ಏನೇನಾಗುತ್ತೆ ಏನೈತೆ ಅಂತ ನೋಡ್ಕೊಂಡು ಓಡ್ಬೇಡೋಣ. ಸ್ವಲ್ಪ ನೀವು ಓಡೋಣ. ಇನ್ನು ಹಾಸ್ಪಿಟಲ್ಗೆ ಬಂದು ಯಾವಾಗಲೂ ಸೋಮ್ ನಾನು ಇಬ್ಬರು ಬರೋದು, ಸೋಮ್ ಕರ್ಕೊಂಡು ಬರ್ತಾರೆ ಯಾವಾಗಲೂ ಅಷ್ಟೇನೆ. ಇವಾಗೊಂದು 2 ಟೈಮ್ಸಿಂದ ನಾನೇ ಬರ್ತೀನಿ ಖುಷಿನ ಕರ್ಕೊಂಡು. ಸೋಮ್ನ ಯಾಕೆ ಕರ್ಕೊಂಬರೋದು ಅಂತಂದರೆ, ಖುಷಿ ಮನೆ ಇಲ್ಲಿ ಹಿಡಿಯೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಅವಳು ಫ್ರೀಯಾಗಿ ಅವಳು ಗೆಲ್ಲಬೇಕಲ್ಲಲ್ಲಿ ಹೋಗ್ತಾಯಿರ್ತಾಳೆ. ಮಕ್ಕಳನ್ನ ಅಂದರೆ ಇನ್ನೂ ಚಿಕ್ಕ ಚಿಕ್ಕ ಬೇಬಿ, ನ್ಯೂ ಬಾರ್ನ್ ಬೇಬೀಸ್ ಎಲ್ಲ ಬಂದಿರ್ತಾರೆ, ಕರ್ಕೊಂಬಂದಿರ್ತಾರಲ್ಲ ಅಮ್ಮಂದಿರು. ಸೊ ಅಲ್ಲೋಗಿ ಮುದ್ದು ಮಾಡೋದು, ಆಟಾಡೋದು ಹಿಂಗೆಲ್ಲ ಮಾಡ್ತಾಯಿರ್ತಾಳೆ. ಆದ್ದರಿಂದ ಅವಳು ನಿಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೋಮ್ ಜೊತೆ ಬರ್ತಿದ್ದೆ. ಇವಾಗ ಬಂದಿಲ್ಲ ಸೋಮ್, ಆದ್ದರಿಂದ ಅವಳು ನಿಡಿಯೋಷ್ಟರಲ್ಲಿ ನನಗಪ್ಪ ಸಾಕಪ್ಪ ಸಾಕು ಅನ್ನೋ ಥರ ಆಗಿಬಿಡ್ತಿತ್ತು. ಎಲ್ಲೆಲ್ಲಿ ಹಂಗಂಗೆ ಮಾಯ ಮಾಯ ಆಗಿಬಿಡ್ತಾ ಇದ್ಲು. ಇಲ್ಲಿರ್ತಿದ್ಲು, ಆಲೆ ಇನ್ನೊಂದು ಕಡೆ ಎಲ್ಲೋ ಸಂಧಿಗೆ ಹೋಗ್ಬಿಟ್ಟಿರ್ತಿದ್ಲು. ಹಂಗೆ ಸದ್ಯ ಅಂದರೆ ಸ್ವಲ್ಪ ಲೇಟ್ ಆಯ್ತು, ಯಾವುದೋ ಎಮರ್ಜೆನ್ಸಿ ಕೇಸ್ ಬಂತು ಅಂತ ಹೇಳ್ಬಿಟ್ಟು ಅವ್ನು ಸ್ವಲ್ಪ ಅಲ್ಲಿ ಅಡ್ಮಿಟ್ ಮಾಡೋ ಥರ ಇದೆ ಮಗುದು ಅಂತೇಳಿ ಅವರು ನಮಗಿನ್ನ ಮುಂಚೆ ಬಿಟ್ಬಿಟ್ರು. ಅವ್ರದ್ದೇ ಒಂದು ಅರ್ಧ ಗಂಟೆ ಆಗೋಯಿತು, ಆದ್ದರಿಂದ ನನಗೆ ಲೇಟ್ ಆಯಿತು. ಇನ್ನು ಬಿಸಿಲು ಬಂದ್ವಿ ಮಲ್ಲೇಶ್ವರಂಗೆ ಬಂದೆ, ಬಂದೋಳು ಇಲ್ಲಿ ತುಂಬ ಸುಸ್ತಾಗ್ಬಿಟ್ಟಿತ್ತು ನನಗೆ. ಸರಿ, ಒಂದು ಬಾದಾಮ್ ಮಿಲ್ಕ್ ತೊಗೊಂಡು ಕುಡಿಯೋಣ ಅಂದ್ಬಿಟ್ಟು ತೊಗೊಂಡು ಕುಡಿದೆ. ಇನ್ನು ಈ ಸರಿ ಖುಷಿಮಾಕೆ ಎರಡೂ ಕಾಲಿಗೂ ವ್ಯಾಕ್ಸಿನೇಷನ್ ಕೊಟ್ಟಿದ್ದು. ಗಿಟಾರ್ ಅಂತ ಕಿರ್ಚ್ಕೊಳ್ತಾ ಇದ್ಲು ಜೋರಾಗಿ, ಇವಾಗ ಗೊತ್ತಾಗ್ತಾ ಇದೆ ಅವಳಿಗೆ ಕಾಲಿಟ್ಕೊಂಡ್ರೆ ಸಾಕು ವ್ಯಾಕ್ಸಿನೇಷನ್ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನನ್ನ ಜೊತೆಗೆ ವೆಯ್ಟ್ ಎಷ್ಟಿದ್ದಾಳೆ ಏನು ಎತ್ತ ಅನ್ನೋದು ಕೂಡ ಹೇಳ್ತೀನಿ. ಖುಷಿಮಾ ತುಂಬಾ ವೀಕ್ ಆಗಿದ್ದಾಳೆ ಅಂತಲೂ ಕೂಡ ಡಾಕ್ಟ್ರ್ ಹೇಳಿದ್ರು ನನಗೆ. ಓಕೆ ಫ್ರೆಂಡ್ಸ್, ಮನೆಗೆ ಬಂದ್ವಿ. ಮನೆಗೆ ಬರ್ತಿದ್ದ ಹಂಗೇ ಸುಸ್ತಾಗ್ಬಿಟ್ಟಿತ್ತು, ಅಲ್ಲಿ ಜ್ಯೂಸ್ ಕುಡ್ಕೊಂಬಂದ್ವಿ, ಒಂದು ಸ್ವಲ್ಪ ಎನರ್ಜಿ ಥರ ಆಯಿತು. ಯಾಕಂದರೆ ಆ್ಯಕ್ಚುಲಿ ನಾನು ಬಾದಾಮ್ ಮಿಲ್ಕ್ ಅಂತಂದರೆ ಜಾಸ್ತಿ ಹಾಟ್ ಮಿಲ್ಕ್ ಕುಡಿತೀನಿ, ಆದರೆ ಶೆಕೆ ಇದ್ದಿದ್ದಕ್ಕೆ ಇದ್ದ ಕೋಲ್ಡ್ ಕುಡಿದ್ವಿ. ಖುಷಿಗೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು. ಬರ್ತಾನೆ ಮಲ್ಕೊಂಡ್ಬಿಟ್ಲು, ಮಲ್ಕೊಂಡಿದ್ದಾಳೆ ಇವಾಗ, ಅಲ್ಲಿ ಮಲ್ಕೊಂಡೈತಿ. ಮಲ್ಗಿಸ್ಬಿಟ್ಟು ಇವಾಗ ತಂದಿರೋ ಐಟಮ್ನೆಲ್ಲ ಒಂದೊಂದೇ ಒಂದೊಂದೇ ಎತ್ತಿಡ್ತಾ ಇದ್ದೀನಿ. ಓಕೆ, ಮುಖ ಎಲ್ಲ ಒಂಥರ ಉರಿ 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 ಥರ ಫೀಲ್ ಆಗ್ತದೆ. ಫಸ್ಟು ಬೇಗ ಪಟ ಪಟ ಅಂತ ಹೇಳ್ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಓಕೆ, ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಅಂತ ಅನಿಸ್ತದೆ. ಬಿಸಿಲಿಂದ ಬಂದಿದ್ದ ತಕ್ಷಣ ಒಂದು ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡ್ರೆ ಒಂಥರ ಮೈಂಡು ಫ್ರೆಶ್ ಅನಿಸುತ್ತೆ, ಮತ್ತು ಮುಖನೂ ಒಂದು ಸ್ವಲ್ಪ ತಣ್ಣಗೆ ಆಗಂತ ಅನಿಸುತ್ತೆ. ಸೊ ಒಂದು ಮಾಯಿಶ್ಚರೈಸರ್ ಕ್ರೀಮ್ ಅಪ್ಲೈ ಮಾಡ್ತಂದ್ರೆ ಆಗೋಯ್ತು. ಫ್ರೆಂಡ್ಸ್, ಎಲ್ಲರೂ ನಾನು ಇವಾಗ ಮನೆಯೊಳಗಡೆ ಇದ್ದಿದ್ದು ಎಲ್ಲರೂ ಹೊರಗಡೆ ಹೋಗಿ ಬಂತು ಅಂತಂದರೆ ಹೆಡ್ಡೇಕ್ ಶುರು ಆಗ್ಬಿಡುತ್ತೆ, ಮತ್ತು ನಂಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಖುಷಿಮಾ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾಳೆ ಆರಾಮಾಗಿ, ರಕ್ಷಿತ್ಗೆ ಏನೋ ಕೆಲಸ ಇದೆ ಅಂತ ಮಾಡ್ತಾ ಕೂತ್ಕೊಂಡಿದ್ದ. ನಾನು ಅಡುಗೆ ಮಾಡಬೇಕಾಯಿತು ಬೆಳಗ್ಗೆ, ಇವತ್ತು ತಿಂಡಿ ಸಂಡೇ ಆಗಿದ್ದರಿಂದ ಬೆಳಗ್ಗೆ ಏನು ತಿಂಡಿ ಮಾಡಿರಲಿಲ್ಲ ನಾನು. ಸ್ವಲ್ಪ ಲೇಟ್ ಆಯಿತು ಎದ್ದಾಳು, ತಲೆ ನೋವು ಅಂತ ಹೇಳಿದ್ನಲ್ಲ ಇನ್ನಿಂದಿನ, ಅದಕ್ಕೆ ಎದ್ದಾಳೋದು ಲೇಟ್ ಆಯಿತು. ಅದರಿಂದ ಸೋಮ್ ಹೊರಗಡೆ ಹೋಗಿ ಹೊರಗಡೆ ಅಂದರೆ ಕ್ರಿಕೆಟ್ ಆಡ್ಲಿಕ್ಕೆ ಹೋಗಿದ್ರಂತೆ, ತಿಂಡಿ ತಿನ್ಕೊಂಡು ಬಂದಿದ್ದರು ಇಡ್ಲಿ. ನನಗೆ ಇಡ್ಲಿ ಏನು ಬೇಡ ಅಂತ ಹೇಳಿದೆ, ಯಾಕೆಂದರೆ ತಿನ್ನಲ್ಲ ಖುಷಿನೂ. ನಾವು ಇದೊಳಷ್ಟು ತಣ್ಣಗಾಗ್ಬಿಟ್ಟಿರುತ್ತೆ, ಬಿಸಿ ಬಿಸಿ ಇಡ್ಲಿ ಆದರೆ ತಿನ್ಬಿಡ್ಬೋದು, ತಣ್ಣಗಾಗ್ಬಿಟ್ಟಿರುತ್ತೆ ಇಡ್ಲಿ ತಿನ್ನೋಕ್ಕಾಗಲ್ಲ, ತರಬೇಡಿ ಅಂತ ಹೇಳಿದ್ದೀನಿ. ನನಗೆ ಹಂಗೆ ಏನಾದ್ರು ಬೇಕು ಅಂದರೆ ನಮ್ಮ ಮನೇಲೇ ಮಾಡ್ಕೊಂಡು ತಿಂತೀನಿ.
ನಂಗೆ ಮನೆಯದೇ ಇಷ್ಟ ಅಂತ ಹೇಳ್ಕೊಂಡು ಸುಮ್ಮನೆ ಆಗಿದ್ದೀನಿ. ಅದಕ್ಕೆ ನಮಗೆ ತಂದಿಲ್ಲ. ಸರಿ, ರಾಗಿ ಅಂಬ್ಲಿ ಥರ ಮಾಡ್ಕೊಂಡು ಕುಡಿದ್ವಿ ನಾನು ರಕ್ಷಿತ್ ಇಬ್ರು. ಖುಷಿಮಾಗೆ ಒಂದು ಸ್ವಲ್ಪ ಅವಳಿಗೂ ಅವ ರಾಗಿ ಅಂಬ್ಲಿನೇ ಕೊಟ್ಟೆ. ಇದಾದಮೇಲೆ ಬೇಗ ಬೇಗ ಅಡುಗೆ ಮಾಡಿಬಿಡೋಣ ಅಂತ ತುಂಬಾ ಹೊಟ್ಟೆ ಹಸ್ವಾಗ್ತಾಯಿತ್ತು. ಇವಾಗ ಕಾಳು ಸಾಂಬಾರು ಮಾಡ್ತಾಯಿದ್ದೆ, ಮೊಳಕೆ ಕಾಳಿತ್ತು, ಹುರುಳಿ ಕಾಳು, ಬಸ್ಸಾರು ಮಾಡೋಣ, ಹುಳಿ ಸಾರು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಸಂಡೆ ಅಂದರೆ ನಾನು ನಾರ್ಮಲಿ ಚಪಾತಿ ಎಗ್ ಬುರ್ಜಿ ಮಾಡಿಬಿಡ್ತೀನಿ ಯಾವಾಗ್ಲೂ. ಇವತ್ತು ಮಾಡಲಿಲ್ವಲ್ಲ, ಸರಿ ಆಮ್ಲೆಟ್ ಏನೋ ಮಾಡೋಣ, ಇಲ್ಲ ಮೊಟ್ಟೆ ಎಗ್ ಬುರ್ಜಿ ಮಾಡೋಣ, ಹಿಂಗೆ ಯೋಚನೆ ಮಾಡ್ತಾ ಫಸ್ಟು ಸಾಂಬಾರು ಮಾಡಿಬಿಡೋಣ. ಸಾಂಬಾರು ಮಾಡಿಟ್ಬಿಟ್ರೆ ಬೇರೆ ಏನಾದ್ರು ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ ಅಂತ. ಇನ್ನು ಖುಷಿಮಾಗೆ ರಾತ್ರಿ ಒಂದು ಸ್ವಲ್ಪ ಲೈಟಾಗಿ ಜ್ವರ ಬರೋ ಥರ ಆಗ್ತಾಯಿತ್ತು ಅಂದರೆ ಲೈಟಾಗಿ, ಡಾಕ್ಟ್ರ್ ಏನು ಹೇಳಿದ್ರು ಅಂದರೆ ಅವಳು ವೆಯ್ಟು ಗೈನ್ ಆಗೇ ಇಲ್ಲ, ಎಷ್ಟಿದ್ಲು ಅಷ್ಟೇ ಇದ್ಲು, 10.7 ಇದ್ರು ಲಾಸ್ಟ್ ಟೈಮು, ಅಷ್ಟೇ ಇದ್ದಾಳೆ ಇವಾಗಲೂ ಕೂಡ. ಡಾಕ್ಟ್ರು ತುಂಬ ವೀಕ್ ಆಗಿದ್ದಾಳೆ ಅಂತ ಹೇಳ್ತಾಯಿದ್ರು. ನಾನು ಅದೇ ಲಾಸ್ಟ್ ಟೈಮ್ ಅವಳಿಗೆ ಏನು ಲೂಸ್ ಮೋಷನ್ ಥರ ಹಾಕ್ಬಿಟ್ಟು ವಾಮಿಟ್ ಆಗಿ ತುಂಬ ಇದಾಗಿದ್ಲಲ್ಲ, ಅವಾಗಿಂದ ಅವಳು ತುಂಬ ವೀಕ್ ಆಗಿರ್ತು. ಜೊತೆಗೆ ಊಟನೂ ಮಾಡಲ್ಲ ಡಾಕ್ಟರ್, ಏನಾದರೂ ಸಿರಪ್ ಏನಾದ್ರು ಇದ್ದರೆ ಕುಡಿ, ಚೆನ್ನಾಗಿ ಊಟ ಮಾಡೋ ಥರ ಅಂದೆ. ಅದಕ್ಕೆ ಅವ್ರು ಆ ಥರ ಇನ್ನೂ ಯಾರೂ ಕಂಡಿಡಿದಿಲ್ಲ, ಚೆನ್ನಾಗಿ ಊಟ ಮಾಡೋ ಥರ, ಮಕ್ಳಿಗೆ ಹಸ್ವಾಗೋ ಥರ ಸಿರಪ್ ಇನ್ನೂ ಯಾರೂ ಕಂಡಿಡಿದಿಲ್ಲ ಅಂತ ನನಗೇ ಇದು ಮಾಡಿಬಿಟ್ರು. ಸೊ ಹೌದಾ ಅಂತ ಹೇಳ್ಕೊಂಡು ನಗಾಡ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಸಮಗೆ ಒಬ್ಬೊಬ್ಬರು ಡಾಕ್ಟ್ರು ಕೊಡ್ತಾರೆ ಅಂತ ಹೇಳ್ತಾರೆ, ಅದೇನು ಗೊತ್ತಿಲ್ಲ. ನಮ್ಮಅಮ್ಮ ಹೇಳೋರು, ಏ ಆ ಡಾಕ್ಟ್ರು ಈ ಥರ ಒಂದು ಸಿರಪ್ ಕೊಟ್ಟ ಮೇಲೆ ಆ ಮಗು ಚೆನ್ನಾಗಿ ಊಟ ಮಾಡೋಕ್ಕೆ ಶುರು ಮಾಡಿದೆ ಅಂತ, ಯಾಕಂದರೆ ಮತ್ತು ಗುಂಡುಗೂ ಆಗಿಬಿಟ್ಟಿದೆ ಅಂತ ಹಿಂಗೆಲ್ಲ ಹೇಳೋರು. ಆದರೆ ನಾನು ಎಷ್ಟೊಂದು ಸರಿ ಹೋದಾಗ ಎಲ್ಲ ಡಾಕ್ಟ್ರುಗಳಿಗೂ ಪೀಡಿಯಾಟ್ರಿಷಿಯನ್ ಕೇಳಿದ್ದೀನಿ ನಾನು, ಸರಿ ಈ ಥರ ಊಟ ಮಾಡ್ತಾಯಿಲ್ಲ, ಕೊಡಿ ಏನಾದರೂ ಸಿರಪ್ ಕೊಡಿ, ಡಾಕ್ಟರ್ ಏನಾದ್ರೂ ಊಟ ಮಾಡೋತಾರ ಅಂತ. ಆದರೆ ಯಾವುದೂ ಕಂಡುಹಿಡಿದಿಲ್ಲಮ್ಮ ಇನ್ನು ಅಂತೆಲ್ಲ ಹೇಳ್ತಾರೆ. ನನಗೆ ಒಂಥರ ಮುಜುಗರ ಅನಿಸ್ಬಿಡುತ್ತೆ ಈ ಥರ ಕ್ವಶನ್ ಕೇಳಿದಾಗ, ನಾನೇ ಅಯ್ಯೋ ಈ ಥರ ಕೇಳಿಬಿಟ್ನಲ್ಲ ಅಂತ ಹೇಳಿಕೊಂಡು. ಜೊತೆಗೆ ಅವರು ಒಂದು ಸ್ವಲ್ಪ ಈ ಜೇನು ತುಳಿದು ಸಿರಪ್ ಆಗಿರ್ಬೋದು ಅದನ್ನು ಹಾಕಿ ಅಂತೆ, ಅದನ್ನು ಒಂದೆರಡು ಟೈಮ್ ಹಾಕಿ ಅಂತ ಹೇಳಿದ್ದಾರೆ, ಅದನ್ನು ಬರ್ಕೊಟ್ರು. ಜೊತೆಗೆ ಇವಳು ಅದೇ ಹೇಳ್ದಂಗೆ ಊಟನೂ ಮಾಡ್ತಾ ಇಲ್ಲ ಅಂತ ಹೇಳ್ದಲ್ಲ, ಒಂದು ಸಿರಪ್ ಬರ್ಕೊಟ್ಟಿದ್ದಾರೆ, ಅದನ್ನು ಡೈಲಿ ಹಾಕ್ತಾ ಹೋಗಿ ಅವಳಿಗೆ ಏನು ಇಷ್ಟನೋ ಅದನ್ನು ತಿನ್ನಿಸಿ ಆದಷ್ಟು ಅಂತ ಹೇಳಿದ್ರು. ಇವಾಗ ಅವಳಿಗೆ ಏನು ಗೊತ್ತಾ, ಇವಾಗ ನಾನು ತಿನ್ನಿಸ್ತೀನಾ, ಇವಾಗ ಚಪಾತಿ ಇಷ್ಟಪಟ್ಟು ತಿಂತಾಯಿದ್ಲು, ಒಂದು ಎರಡು ಸರಿ ತಿನ್ನಿಸ್ದೆ, ಎರಡು ಸರಿ ತಿನ್ನಿಸಿದ ತಕ್ಷಣವೇ ಅಲ್ಲೇ ಮೂರನೇ ಸರಿಗೆ ಅವ್ಳಿಗೆ ಅದು ಬೋರ್, ಹ್ಞೂ ತಿನ್ನಲ್ಲ ನಾನು ಅಂತ ಹೇಳ್ತಾಳೆ. ಇಂಥ ತಿಂತಾಳೆ ಚೆನ್ನಾಗಿ ಅಂತ ಏನು ಅಂದ್ಕೊತೀನಿ, ಅದಾಗಲೇ ಇನ್ನು ಎರಡು ಮೂರು ದಿನಕ್ಕೆ ಆಪೋಸಿಟ್ ಆಗ್ಬಿಟ್ಟಿರ್ತಾಳೆ, ಇಲ್ಲ ಅದಂದ್ರೆ ಇಷ್ಟನೇ ಇಲ್ಲ, ತಿನ್ನೋದೇ ಇಲ್ಲ ಅಂತ ಹೇಳ್ತಾಳೆ. ಸೊ ಬಾಯೇ ತೆಗಿಯಲ್ಲ, ಅದು ಪ್ರಾಬ್ಲಮ್. ಮಕ್ಕಳು ಏನೇ ಕೊಟ್ಟರು ತಿಂತಾರೆ ಕೆಲವೊಬ್ಬರು ಮಕ್ಕಳು, ಹಂಗಿದ್ರೆ ಏನಾದ್ರು ತಿನ್ಸೋಣ ಅಂತ ಚೆನ್ನೇ, ಅವು ಚೆನ್ನಾಗಿ ತಿಂದಂಗೆ ಹಂಗೇ ಮಕ್ಕಳು ಹೆಲ್ದಿಯಾಗಿ ಗುಂಡು ಗುಂಡುಗೆ ಇರ್ತವೆ. ಸೊ ಇವಳು ತಿನ್ನಲ್ಲ ಅನ್ನೋದ್ರಿಗೆ ಏನು ಹೆಲ್ದಿಯಾಗಿಲ್ಲ ಅಂತ ಅಲ್ಲ, ಅವಳು ಆರಾಮಿದ್ದಾಳೆ. ನಾನು ಇನ್ನೂ ಸುಮಾರು ಜನ ಕೇಳ್ತೀರ ಅದಕ್ಕೆ ಇನ್ನೂ ಫೀಡಿಂಗ್ ಮಾಡಿಸ್ತಾ ಇದ್ದೀರಾ ಅಂತ, ನಾನು ಇನ್ನೂ ಫೀಡಿಂಗ್ ಮಾಡಿಸ್ತಾ ಇದ್ದೀನಿ, ಏನು ಇನ್ನೂ ಬಿಡಿಸಿಲ್ಲ ನಾನು ಅದರಿಂದ. ಸೊ ಊಟನೂ ಬ್ಯಾಲೆನ್ಸ್ ಮಾಡಿಕೊಂಡು ಇದನ್ನು ಕೊಟ್ಕೊಂಡು ಹಣ್ಣು ಮತ್ತು ಡ್ರೈ ಫ್ರೂಟ್ಸು ಅದು ಇದು ಏನಾದರೂ ಕೊಡ್ತಾ ಇರ್ತೀನಿ ಲೈಟಾಗಿ. ಅವಳಿಗೆ ಏನಂತಂದರೆ ಅವಳಿಗೆ ಬೇಡ ಊಟ ಅಂದ ತಕ್ಷಣವೇ ಕೊಡಬಾರ್ದು ಅವಳಿಗೆ ವಾಪ ಮತ್ತೆ, ಇಲ್ಲಾಂದರೆ ತಿಂದಿರೋದು ಕೂಡ ವಾಮಿಟ್ ಮಾಡಿಬಿಡ್ತಾಳೆ, ಹಂಗೆ ಮಾಡ್ತಾಳೆ. ಆಮೇಲೆ ದೃಷ್ಟಿಗೆ ಇಷ್ಟು ದೃಷ್ಟಿಯಾಗಿದ್ದರೆ ಮಕ್ಕಳಿಗೆ ಅಂತ ಎಲ್ಲ ತೆಗಿತಾ ಇದ್ರು, ನಂಗೆ ಅಷ್ಟಾಗೆ ದೃಷ್ಟಿ ಅದೆಲ್ಲ ತೆಗಿಯಕ್ಕೆ ಬರಲ್ಲ, ಅಮ್ಮನೇ ಯಾವಾಗಲೂ ತೆಗಿತಾ ಇದ್ದಿದ್ದು, ಇವಾಗ ಅಮ್ಮನೂ ಇಲ್ಲ ದೃಷ್ಟಿ ತೆಗಿಯೋಕ್ಕೆ, ಅದೊಂದು ಬೇಜಾರಂತ ಅನಿಸುತ್ತೆ ನನಗೆ. ಎಲ್ಲರೂ ಹೇಳ್ತಾರೆ ಆ ದೃಷ್ಟಿ ತೆಗಿ ಈ ದೃಷ್ಟಿ ತೆಗಿ ಅಂತ, ನನಗೆ ಅಷ್ಟೊಂದು ರೂಢಿ ಇಲ್ಲ, ಯಾವಾಗಲೂ ಅವರೇ ತೆಗ್ದು ಅಭ್ಯಾಸ. ಅದಕ್ಕೆ ಏನಂತಂದರೆ ಏನು ಹೇಳ್ತೀನಿ ಅಂದರೆ ಡಿಪೆಂಡ್ ಆಗಬಾರ್ದು ಈ ಥರ, ನಾವು ಕಲಿಬೇಕು ಅನ್ನೋದಕ್ಕೆ ನಂದೊಂಥರ ಇದೊಂಥರ ಎಕ್ಸಾಂಪಲ್ ಅಂತಲೇ ಅನಿಸುತ್ತೆ. ಏ ನಮ್ಮಅಮ್ಮ ತೆಗಿತಾರೆ ಬಿಡು, ಯಾವಾಗಲೂ ನಮ್ಮಅಮ್ಮ ತೆಗಿತಾರೆ ಬಿಡು ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದೆ. ಇವಾಗ ನನಗೆ ಇದು ತೆಗಿ ಅಂತ ಎಲ್ಲರೂ ಹೇಳ್ತಾರೆ, ನನಗೆ ಅದು ತೆಗಿಯೋಕ್ಕೆ ಬರಲ್ಲ, ಅದು ಪ್ರಾಬ್ಲಮ್ ಆಗಿದೆ ಇವಾಗ. ಓಕೆ, ಏನು ಖುಷಿಮಾದು ಹಿಂಗಾಯಿತು, ವ್ಯಾಕ್ಸಿನೇಷನ್ ಕೊಡಿಸ್ಕೊಂಡು ಬಂದಿತ್ತು ಹಾಸ್ಪಿಟ್ಲಿಗೆ. ಲಾಸ್ಟ್ ಮಂತೇ ಹೋಗಬೇಕಾಯಿತು, ಡಾಕ್ಟ್ರ್ ಯಾಕೆ ಲೇಟ್ ಆಯಿತು ಅಂದರು, ಅದೇ ಅಮ್ಮಗೆ ಹಿಂಗಾಯಿತು ಅದರಿಂದ ಬರೋಕ್ಕಾಗಲಿಲ್ಲ ಡಾಕ್ಟರ್ ಅಂದೆ. ಸರಿ ಆಯಿತು ಬಿಡಿ ಪರವಾಗಿಲ್ಲ ಅಂತ ಬೇಜಾರಾದ್ರು ಅವರು, ಸರಿ ಅಂದ್ಬಿಟ್ಟು ಬಂದಿದ್ದು. ಇನ್ನು ಇವಾಗ ಮಧ್ಯಾಹ್ನಕ್ಕೆ ಹೇಳ್ದಂಗೆ ಮೊಳಕೆ ಕಾಳು ಸಾರು ಮಾಡ್ತಾಯಿದ್ದೀನಿ, ಮೂಲಂಗಿ ಹಾಕ್ತಾಯಿದ್ದೀನಿ ನಾನು ಮೊಳಕೆ ಕಾಳು ಸಾರಿಗೆ. ಮೂಲಂಗಿ ಮತ್ತು ಆಲೂಗೆಡ್ಡೆ ಹಾಕಿ ಒಂದೇ ಒಂದು ವಿಷಲ್ ಹಾಕ್ಸೋಣ ಅಂತ, ಮೊಳಕೆ ಚೆನ್ನಾಗಿ ಬಂದಿತ್ತು, ಮೊನ್ನೆ ನೆನೆ ಹಾಕಿದ್ದೆ ಮೊಳಕೆ ಕಟ್ಟಿದ್ದೆ. ಇತ್ತೀಚೆಗೆ ಹಾಕೋ ಮೊಳಕೆ ಕಾಳು ಸಾರು ಮಾಡೋದು ಕಮ್ಮಿ ಆಗಿಬಿಟ್ಟಿದೆ, ಮೊದಲೆಲ್ಲ ಬರೀ ಕಾಳು ಸಾರು ಅಂತ ಜಾಸ್ತಿ ಮಾಡ್ತಾಯಿದ್ದೆ, ಇವಾಗ ಒಂದು ಸ್ವಲ್ಪ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಮನೆಯಲ್ಲಿ ಇದ್ದಿದ್ದನ್ನೇ ಒಂದೊಂದು ಚೂರು ಮಾಡಿಕೊಂಡು ತಿನ್ಕೊಂಡು ಹಂಗಂಗೆ ಸುಮ್ಮನೆ ಆಗಿಬಿಡ್ತಾಯಿದ್ದೀನಿ. ಹಾಗೆ ಇನ್ನು ಬೆಳಗ್ಗೆ ಹೇಳ್ದಂಗೆ ರಾಗಿ ಮಾಟ್ ಕುಡ್ತಿದ್ವಲ್ಲ, ಒಂದು ಎರಡು ಅವರ್ ಆದಮೇಲೆ ಹೊಟ್ಟೆ ಹಸ್ವಾಗುತ್ತೆ ಬೇಗನೆ. ಅಷ್ಟರಲ್ಲಿ ಏನಂತಂದರೆ ಇದೆಲ್ಲ ಆಗೋಷ್ಟರಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡೆ. ಸೊ ಕಿಚನೆಲ್ಲ ಹಂಗೆ ಹಂಗೆ ಮೆಸ್ಸಿಯಾಗಿ ಮೆಸ್ಸಿಯಾಗಿತ್ತು. ಆ್ಯಂಡ್ ಅಮೆಝಾನಲ್ಲಿ ಕೂಡ ಒಂದಷ್ಟು ಅಮೆಝಾನ್ ಫ್ರೆಶಲ್ಲಿ ಒಂದಷ್ಟು ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತರಿಸಿದ್ದೆ, ಅಂದರೆ ತರಕಾರಿ ಅದು ಏನೇನು ಬೇಕಾದೆಲ್ಲ ತರಿಸಿದ್ದೆ. ಆದರೂ ಕೂಡ ಎಲ್ಲನೂ ಎತ್ತಿಟ್ಬಿಟ್ರೆ ಕಿಚನ್ ಕೂಡ ಕ್ಲೀನ್ ಆಗಿಬಿಟ್ರೆ ಆಮೇಲೆ ಆರಾಮ ಅಂತ ಅನ್ಸುತ್ತಲ್ಲ. ವಯಸ್ಸು ಭಾನುವಾರ ಅಂದರೆ ಏನು ಮಾಡ್ತೀವಿ ಅಂದರೆ
ಇದರಲ್ಲಿ ಏನು ಕೆಲಸನೂ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ, ಎಲ್ಲ ಅಲ್ಲಲ್ಲೇ ಮಿಸಿ ಮಿಸಿಯಾಗಿರುತ್ತೆ. ಅಯ್ಯೋ ನಾಳೆ ಮಾಡ್ಕೊಳ್ಳೋಣ ಬಿಡಿ, ಹೊತ್ತೊಂದು ದಿನ ಆರಾಮಾಗಿ ಫ್ರೀ ಆಗಿರೋಣ, ಇಲ್ಲಿ ಯಾವುದಾದ್ರೂ ಫಿಲಮ್ ನೋಡೋಣ ಆ ಥರ ಅಂತ ಅನ್ನಿಸ್ತಾ ಇರುತ್ತೆ. ಹೇಳ್ದಂಗೆ ನಾನು ಇವಾಗ ನಾರ್ಮಲ್ ರೂಟೀನ್ಗೆ ಬರ್ತಾ ಇದ್ದೀನಿ. ಇವಾಗ ಕಿಚನ್ ಎಲ್ಲ ಕ್ಲೀನ್ ಆಯಿತು, ಅಡುಗೆಗೂ ಇಟ್ಟೆ ಮೊಳಕೆ ಹುರುಳಿ ಕಾಳು, ಮೊಳಕೆ ಹುರುಳಿ ಕಾಳು, ಮೊಳಗೆ ಆಲೂಗಡ್ಡೆ ಹಾಕಿ ಸಾಂಬಾರು ಇಟ್ಟಾಯಿತು. ಇದೊಂಚೂರು ಕ್ಲೀನ್ ಮಾಡ್ಕೊಬೇಕು, ಕ್ಲೀನ್ ಮಾಡ್ಕೊಂಬಿಟ್ರೆ ಕಂಪ್ಲೀಟ್ ಆದಂಗೆ. ಏನು ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ಏನು ತಿಂಡಿ ಮಾಡಿಲ್ಲ, ರಾಗಿ ಮಾಡ್ತಾರ ಮಾಡ್ಕೊಂಡು ಕುಡಿದ್ವಿ. ಸೋಮ್ ಹೊರಗಡೆ ಕ್ರಿಕೆಟ್ ಆಡೋಕ್ಕೆ ಹೋಗಿರೋಂಥವ್ರು ಅಲ್ಲೇ ಇಡ್ಲಿ ತಿನ್ಕೊಂಡು ಬಂದರು, ಅದಕ್ಕೆ ನನಗೆ ಅದೇನು ಜಾಸ್ತಿ ಟೆನ್ಷನ್ ಆಗಲಿಲ್ಲ. ಏನು ಖುಷಿ ಮಾಡಿ ಬಂದು ಒಂದು ಸ್ವಲ್ಪ ಜ್ವರ ಬಂದಿರೋ ಥರ ಫೀಲ್ ಆಗ್ತಾಯಿತ್ತು. ನೈಟು ಸ್ವಲ್ಪ ಲೈಟಾಗಿ ಮೈ ಬೆಚ್ಚಿಗಿರೋ ಥರ, ಅದರಿಂದ ಅವಳು ಪಾಡಿಗಳು ಸೈಲೆಂಟ್ ಟಿ ವಿ ನೋಡ್ಕೊಂಡು ಮಲ್ಕೊಂಡಿದ್ರು. ಅವಳಾಗ ಮಲ್ಕೊಂಡಿದ್ರೆ ಸಾಕು, ನನಗೆ ಸ್ವಲ್ಪ ಕೆಲಸ ಆಗೋಗ್ಬಿಡುತ್ತೆ ಆರಾಮಾಗಿ. ಇನ್ನು ರಾತ್ರಿ ಮಾಡಿ ಸ್ವಲ್ಪ ರೈಸ್ ಇದೆ, ಸೊ ರೈಸ್ ಜೊತೆಗೆ ಏನಿಲ್ಲ, ರೈಸ್ ಸಪ್ರೇಟ್ ಇಡಲ ಇಲ್ಲ ಅಂತಂದರೆ ಅದ್ರ ಜೊತೆ ಸ್ವಲ್ಪ ರೈಸ್ ಇದೆ ಅಲ್ವಾ, ಅದ್ರ ಜೊತೆ ಮುದ್ದೆ ಮಾಡಿಬಿಟ್ರೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊ ಒಳಗೆ ಕಳಿಸ ಅದ್ರ ಜೊತೆ. ಇನ್ನು ಚರ ಆಮ್ಲೆಟು ಇಲ್ಲ ಮೊಟ್ಟೆ ಬೇಯಿಸಿದ್ರೆ ಅದು ಮಾಡಿದ್ರೆ, ಇಲ್ಲ ಎಗ್ ಬುರ್ಜಿ ಅಂದರೆ, ಎಗ್ ಬುರ್ಜಿ ಅಂದರೆ ನಾರ್ಮಲಿಗೆ ಈರುಳ್ಳಿ ಎಗ್ ಹಾಕ್ಬಿಟ್ಟು ಲೈಟಾಗಿ ಹುರಿಯೋದಷ್ಟೇ ನಿನ್ನೆ. ಸೊ ಅದು ಮಾಡೋಣ, ಅದು ಯೋಚನೆ ಮಾಡ್ತಾಯಿದ್ವಿ, ಅದು ಆಮೇಲೆ ಮಾಡ್ತೀವಿ. ಇನ್ನೂ ಟೈಮ್ ಬಂದು ಇವಾಗ 12:30. ನಾನು ರಾತ್ರಿ ಅಷ್ಟು ಊಟ ಮಾಡಿ ಮಲ್ಕೊಳ್ಳಿಲ್ಲ, ಅದಕ್ಕೆ ಬೆಳಗ್ಗೆನೇ ಎದ್ದು ಬೆಳಗ್ಗೆ ಆಲೆ 10:30 ಹೊಟ್ಟೆ ಹಸುವಾಗ್ತಾಯಿತ್ತು. ಸರಿ ದಿಢೀರಂತ ಮಾಡ್ಕೊಂಡು ಏನು ತಿನ್ನೋದು, ಸೋಂಬೇರಿ ತಿಂಡಿ ತಿಂದು ಬಂದವರು ಹೊರಗಡೆ ಅಂತ ಅಂದ್ಕೊಂಡು ನಾನು ರಾಗಿ, ಸರಿ ನಾನು ರಕ್ಷಿತ್ತು ರಾಗಿ ಮಾಲ್ಟ್ ಮಾಡ್ಕೊಂಡು ಥರ ಕುಡಿದ್ವಿ, ಗಂಜಿ ಗಂಜಿ ಥರ ಆಯಿತು. ಆದರೆ ಅದು ತುಂಬ ಹೊತ್ತಿರಲ್ಲ, ಏನು 2 hours ಇರುತ್ತೆ ಅಷ್ಟೇನೆ. ಇವಾಗ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಆಯಿತು ಅಂದರೆ ಊಟ ಮಾಡೋಕೆ 1:30 ಕರೆಕ್ಟಾಗಿ ಊಟ ಮಾಡೋಕೆ ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಪಾತ್ರೆಗಳು ಸ್ವಲ್ಪ ಇದೆ, ಒಂದು ಸ್ವಲ್ಪನೇ ಇದೆ, ಜಾಸ್ತಿ ಇಲ್ಲ. ಆದ್ದರಿಂದ ನೀನು ಸುಮಾರು ಜನ ಕೇಳ್ತಾ ಇದ್ದಿದ್ದು ಒಂದೇ ಕ್ವಶನ್ನು, ನಿಖಿತಾ ಗಾನು ಇಲ್ಲಿ ಗಾನು ಇಲ್ಲಿ ಅಂತ ಸುಮಾರು ಜನ ಕೇಳ್ತಾ ಇದ್ವಿ. ಗಾನನ ನಾನು ಊರಿಗೆ ಹೋಗಬೇಕಾದ್ರೂ ಹೇಳಿದೆ, ನಾನು ಗಾನನ ಕರ್ಕೊಂಡು, ಆದರೆ ಗೊತ್ತಿಲ್ಲ ಅವಳು ಕನ್ಫರ್ಮ್ ಆಗಲ್ಲೇ ಇರ್ತಾಳೆ ಅಂತ ಹೇಳಿ ನಾನು ಒಂದು ಡೌಟ್ ಮೇಲೆ ಕರ್ಕೊಳೋದೇ ಹೋಗ್ತಾ, ಆಮೇಲೆ ಬರ್ತಾ ಊರಲ್ಲೇ ಬಿಟ್ಟು ಬಂದೆ. ಯಾಕೆಂದರೆ ಅವಳಿಗೆ ಇನ್ನೊಂದು 20 days ಇತ್ತು, ನಾನು ಬರೋದಕ್ಕೂ ಅವಳು ಸ್ಕೂಲ್ ಡೇಸ್ ಒಂದು 20 days ಇತ್ತು ಅಷ್ಟೇ. 20 days ಅವಳು ರಜಾ ಹಾಕ್ಸಿಸ್ಬಿಟ್ಟು ಎಕ್ಸಾಮ್ ಬಿಡಿಸಿ, ಎಕ್ಸಾಮ್ ಬಿಡಿಸ್ತಾರಲ್ಲ ಎಕ್ಸಾಮ್ ಟೈಮಿಗೆ ಕರ್ಕೊಂಡೋಗಿ ಎಕ್ಸಾಮ್ ಬರೆಸ್ತಾ ಇದ್ವಿ, ಅದ್ರ ಪ್ರಶ್ನೆ ಬೇರೆ. ಆದರೂ ಆ ಸ್ಕೂಲಿಗೆ ಇನ್ನೊಂದು 20 days ಏನಿದೆ ಅಂತ ಹೇಳ್ಕೊಂಡು, ಇಲ್ಲ ಏನು ಕರ್ಕೊಂಡೋಗಿ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ. ನಾನು ಭದ್ರಾವತಿಗೆ ಹೋಗೋ ಪ್ಲ್ಯಾನ್ ಇತ್ತು, ಆದರೆ ಚಾಂದಿನಿ ಮನೆಗೆ ಅಲ್ಲಿ ಹೋಗಿದ್ವಲ್ಲ, ಚಿಕ್ಕಮಗಳೂರು ಹೋಗಿದ್ವಲ್ಲ, ಅದಕ್ಕೋಸ್ಕರ ಅಲ್ಲಿಂದ ಬರೋದೇ ನಮ್ಗೆ ನೈಟ್ ಲೇಟ್ ಆಯಿತು. ಆ್ಯಕ್ಚುಲಿ ಅವತ್ತು ಸೋಮವಾರ ನಮ್ಮ ಇಲ್ಲಿಂದ ಹೋಗುವಾಗ ಪ್ಲ್ಯಾನ್ ಇದ್ದಿದ್ದು, ನಾವು ಸೋಮವಾರ ಚಿಕ್ಕಮಗಳೂರು ಮದುವೆ ಮುಗಿಸ್ಕೊಂಡು ಬಂದು ಅದ್ರ ನೆಕ್ಸ್ಟ್ ಡೇ ಅಲ್ಲೆಲ್ಲ ಟ್ರಿಪ್ಪೆಲ್ಲ ಹೊಡೆದು ಟ್ರಿಪ್ಪೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಡೇ ಬರ್ತೀವಲ್ಲ, ಚಾಂದಿನಿಯವರು ಅವ್ರ ಮನೆಗೆ ಹೋಗ್ತಾರೆ, ನಾವು ನಮ್ಮ ಭದ್ರಾವತಿಗೆ ಬಂದು ಅಲ್ಲೊಂದು ಸ್ವಲ್ಪ ಮನೆಯಲ್ಲಿ ಆಮೇಲೆ ಬರೋಣ ಅನ್ನೋ ಥರ ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ. ಆಮೇಲೆ ಎಲ್ಲಿ ಅಲ್ಲೇ ಎಲ್ಲರೂ ಇದ್ದೀವಿ ನಾವು, ಬಸ ಜೈ ಶಿಲ್ಪ ಆಗಿರ್ಬೋದು ನಮ್ಮ ಸಿ ಅಕ್ಕ ಎಲ್ಲರೂ ಏ ನಾವಿದ್ದು ಬಾರೇ ಬಾರಿ ಇಲ್ಲೇ ಇರೋಂಥದ್ದೆಲ್ಲ ಅಂದಿದ್ದಕ್ಕೆ ನಾವೆಲ್ಲರೂ ಅಲ್ಲಿಗೆ ಹೋಗಿದ್ದು ರಂಗೇನಹಳ್ಳಿಗೆ. ಇನ್ನು ನೆಕ್ಸ್ಟ್ ಡೇ ಬರಬೇಕಾದ್ರೆ ಗಾನುನ ಅಲ್ಲೇ ಬಿಟ್ಟು ಹೇಳಿಗೆ ಅವಳಿಗೆ ಹೇಳ್ಬಿಟ್ಟು ಅವಳಿಗೆ ಅಮ್ಮ ಹುಷಾರಾಗಿರು ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಬಂದಿದ್ದು. ಇನ್ನೊಂದು ವೀಕ್ ಇರ್ಬೋದು ಅಷ್ಟೇನೆ, ಆದರೆ ನಾನೇ ಹೋಗ್ತೀನಿ ಇಲ್ಲ ಅಂತಂದರೆ ಕರ್ಕೊಂಡು ಬರೋ ಥರ ಮಾಡ್ತೀನಿ, ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು ನೋಡಬೇಕು, ಗೊತ್ತಿಲ್ಲ ಇನ್ನೂ, ಪ್ಲ್ಯಾನ್ ಮಾಡ್ಕೊಬೇಕು. ಒಟ್ಟಲ್ಲಿ ಸುಮಾರು ಜನ ಕೇಳ್ತಾ ಇದ್ದು ಇದೇನಲ್ವಾ ನಿಖಿತಾ ಗಾನು ಇಲ್ಲಿ, ಇನ್ನೂ ಒಂದಷ್ಟು ಕ್ವಶನ್ಸ್ಗಳಿದ್ದಾವೆ. ನಾನು ಹೆಂಗೆ ಅಂದರೆ ನಮ್ಮನೆಯಲ್ಲಿ ನಂದಾದರೆ ಮ್ಯಾಟ್ರು ಅದೆಲ್ಲ ನಾನು ಹೇಳ್ಕೊಬೋದು ನಿಮ್ಮ ಹತ್ರ, ಆದರೆ ಇದು ಅವ್ರ ಮ್ಯಾಟ್ರು
ನಮ್ಮ ಅಣ್ಣನ ದಸರಾ ಆಗಲಿ ಬಿಟ್ಟು ನನ್ನ ಅದನ್ನ ಹೇಳ್ಕೊಬೋದ ಬೇಡವಾ ಅಂತ ಒಂಚೂರು ತಿಳ್ಕೊಂಡು ಅವ್ರಿಗೂ ಕೇಳಿಕೊಂಡು ಆಮೇಲೆ ನಾನು ನಿಮಗೆ ಹೇಳೋಕ್ಕೆ ಕರೆಕ್ಟ್ ಆಗುತ್ತೆ. ಯಾಕೆಂದ್ರೆ ಸುಮ್ಮ ಸುಮ್ಮನೆ ನಾನು ಅವ್ರ ಫ್ಯಾಮಿಲಿ ಮ್ಯಾಟ್ರಿಗೆ ತಲೆ ಹಾಕೊಂಡು ನಾನು ಹೇಳೋದು ಸರಿ ಇರೋದಿಲ್ಲ. ಎಲ್ಲರೂ ಒಬ್ರೊಬ್ರು ಒಂದೊಂದು ಥರ ಕೇಳ್ತಾ ಇದ್ದೀರಾ, ಯಾಕೆ ಅದು ಹೇಳಬೇಕು ಬೇಡವೋ ಅನ್ನೋದು ನಾನು ಇನ್ನೂ ಯೋಚನೆ ಮಾಡಿಲ್ಲ. ನಿಜವಾಗ್ಲೂ ಅದ್ರ ಬಗ್ಗೆ ತಪ್ಪಾಗುತ್ತೇನೋ ಬೇಡ ಅನ್ನೋ ಥರ ಒಂದ್ಸರಿ ಅನಿಸುತ್ತೆ. ಅದಕ್ಕೆ ನಾನು ಅವನ ನಮ್ಮ ಅಣ್ಣಂಗೆ ಕೇಳ್ಕೊತೀನಿ ಫಸ್ಟು, ಹೇಳ ಬೇಡವಾ ಅಂತೆಲ್ಲ ಕೇಳಿಕೊಂಡು ಆಮೇಲೆ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ, ಸರಿನಾ ಇಲ್ವಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಅಂದರೆ ಹೇಳ್ಬೋದಾ ಹೇಳ್ಬಾರ್ದು ಅಂತ ನಿಮಗೂ ಒಬ್ಬೊಬ್ರಿಗೆ ಒಂದೊಂದು ಥರ ತೋಚುತ್ತೆ ಅಲ್ವಾ. ಸೊ ಆ ಥರ ಹೇಳಿ. ಸುಮಾರು ಜನ ಏನಂತಂದರೆ ಹಿಂದೆ ಎಲ್ಲ ಹಿಂದೆ ಮುಂದೆ ಎಲ್ಲ ಯೋಚನೆ ಮಾಡಲ್ವೇನು ಸುಮ್ಮನೆ ನಿಮ್ಗೆ ಏನಂತಂದ್ರೆ ಇನ್ನೊಂದು ಇವಾಗ ನನ್ನ ವ್ಲಾಗ್ಸ್ ಅಂತ ಹೇಳಿದ್ಮೇಲೆ ನನ್ನ ಫ್ಯಾಮಿಲಿದು ಏನಿದೆ ಅದನ್ನ ಮಾತ್ರ ನಾನೇನು ಖುಷಿ ಖುಷಿಯಾಗಿ ತೋರಿಸ್ತೀನಿ, ಅದನ್ನ ಮಾತ್ರ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದನ್ನ ಮಾತ್ರ ನೀವು ಕೇಳ್ಬೋದು. ಸೊ ಅದು ಪರ್ಸ್ನಲ್ ಆಗುತ್ತೆ, ತುಂಬ ಪರ್ಸ್ನಲ್, ಅದು ಅವ್ರ ಫ್ಯಾಮಿಲಿ ಇದು ತುಂಬ ಪರ್ಸ್ನಲ್ ಆಗುತ್ತೆ. ಅದಕ್ಕೆ ನಾನು ಅದ್ರ ಬಗ್ಗೆ ಈ ಹೇಳಬೇಕೋ ಬೇಡವೋ ನನಗೆ ಇದೇ ಯೋಚನೆ. ಸುಮಾರು ಜನ ಕಮೆಂಟ್ ಮಾಡ್ತಾರೆ, ಪ್ರತಿಯೊಂದು ಬ್ಲಾಗ್ಸಲ್ಲೂ ಕೇಳ್ತಾ ಇರ್ತಾರೆ, ಪ್ರತಿಯೊಂದು ಬ್ಲಾಗ್ಸಲ್ಲೂ ಒಂದು 4-5 ಕಮೆಂಟ್ ಒಂದು 10 ಕಮೆಂಟ್ ಒಂದು ಇದ್ದೇ ಇರುತ್ತೆ, ಅದು ಒಂದಷ್ಟು ಜನ ಲೈಕ್ ಇದ್ದೇ ಇರುತ್ತೆ. ಅದ್ರ ಅಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಇದೆ ಫ್ಯಾಮಿಲಿ ಮ್ಯಾಟ್ರ್ ಬಗ್ಗೆ ಅಂತ ಹೇಳಿ. ಸತ್ಯ ಕರೆಂಟ್ ಹೋಗಿ ಬಂತು ಪಟ್ಟ ಅಂತ, ಅದಕ್ಕೆ ನೋಡ್ಬಿಟ್ಟು ಯೋಚನೆ ಮಾಡಿ ನಾನು ನಮ್ಮ ಅಣ್ಣನ ಪರ್ಮಿಷನ್ ತಗೊಂಡು ಹೇಳ್ಬೋದಾ ಇಲ್ವಾ ಅಂತ ಅವನನ್ನ ಕೇಳಿಕೊಂಡು ಆಮೇಲೆ ನಾನು ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ. ಏನು ಗಾನ ಬಂದ್ಬಿಟ್ಟು ಆರಾಮಾಗಿದ್ದಾಳೆ, ಅಲ್ಲಿ ಖುಷಿಯಾಗಿದ್ದಾಳೆ. ನನಗೆ ಭಯ ಇತ್ತು ಅವಳು ಏನು ಮಾಡ್ತಾಳೋ ಏನು ಬಿಡ್ತಾಳೋ ಎತ್ತಾಳೋ ಇಲ್ವೋ ಮನೆಯಲ್ಲಿ ಅಂತ. ಆರಾಮಾಗಿದ್ದಾಳೆ, ಖುಷಿಯಾಗಿದ್ದಾಳೆ. ನಾನು ಡೈಲಿ ವೀಡಿಯೋ ಕಾಲ್ ಮಾಡ್ತಾಯಿರ್ತೀನಿ, ನಾರ್ಮಲ್ ಕಾಲ್ ಮಾಡ್ತಾಯಿರ್ತೀನಿ. ಟ್ಯೂಷನ್ಗೆ ಹೋಗ್ತಾ ಇದ್ದಾಳೆ ಅವಳು. ಇನ್ನೂ ಒಂದು ಏನು ಗೊತ್ತಾ, ತುಂಬ ಚೆನ್ನಾಗಿ ಓದ್ತಾಳೆ, ತುಂಬ ಟ್ಯಾಲೆಂಟ್ ಇದ್ದಾಳೆ ಅವಳು. ಆದರೆ ಪರಿಸ್ಥಿತಿ ಹಿಂಗಾಗಿದೆ. ಆ್ಯಕ್ಚುಲಿ ಅಮ್ಮನ ಹತ್ರ ಅವಳನ್ನ ಬಿಟ್ಟಿದ್ದ ಉದ್ದೇಶ ಏನು ಅಂತಂದರೆ ನೋಡೋಣ, ಅದೇ ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಒಂದು ಇನ್ನೊಂದೇನಂದರೆ ಅಮ್ಮಂಗೆ ಒಂದು ಸಪೋರ್ಟಿವ್ ಆಗಿರ್ತಾಳೆ. ಯಾಕೆಂದರೆ ಮನೆಯಲ್ಲಿ ಮೊಮ್ಮಗಳು ಅಂದರೆ ನಮ್ಮ ಅಮ್ಮಂಗೆ ಪ್ರಾಣ ಪ್ರಾಣ. 5 ವರ್ಷ ಆಗಿತ್ತು ಅವಳನ್ನ ನೋಡಿ, ಸೊ ಪ್ರಾಣ ಅವಳು. ಅದಕ್ಕೆ ಅವಳ ಜೊತೆನಲ್ಲಿದ್ದರೆ ನಮ್ಮಮ್ಮ ಇನ್ನೂ ಒಂದು 8 ವರ್ಷ ಬದುಕ್ತಾರೆ ಅಂತ ಅಂದ್ಕೊಂಡು ಅರ್ಧಕ್ಕೆ ಅವಾಗ ಸ್ಕೂಲ್ ಬಿಡಿಸ್ಬಿಟ್ಟು ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅದಕ್ಕೋಸ್ಕರನೇ ಕರ್ಕೊಂಡೋಗಿ ಅಮ್ಮನ ಜೊತೆ ಸೇರಿಸಿದ್ದು. ಅದೇ ಕೊನೆಗಳಿಗೆಲ್ಲೂ ಕೂಡ ಅವಳು ಅಮ್ಮನ್ನ ಏನೋ ಅಮ್ಮ ಅವಳ ಕೊಟ್ಟಿದ್ದ ನೀರನ್ನ ಕುಡ್ದೇನೆ ಪ್ರಾಣ ಬಿಟ್ಟಿದ್ದು ಲಾಸ್ಟ್ ಮೂಮೆಂಟಲ್ಲೂ ಕೂಡ. ಮೊಮ್ಮಗಳಿಗೆ ಅನುವು ನನಗೆ ಆಗ್ತಾ ಇಲ್ಲ ಕಣವ, ನಾನು ನನಗೆ ಆಗ್ತಾ ಇಲ್ಲ, ನಾನು ಸತ್ತೋಗ್ಬಿಡ್ತೀನಿ ಮಗಳೇ, ಬೇಗ ಒಂಚೂರು ನೀರು ಕೊಡವ ನೀರು ಕೊಡವ ಅಂತ ಕೇಳ್ಕೊಡಿದ್ರೆ ಬಿಸಿನೀರು ಕೊಡು ನನಗೆ ಆಗ್ತಾ ಇಲ್ಲ ಉಸಿರಾಡೋಕ್ಕೆ ಅಂತ ಹುಡೋಗಿ ಬಿಸಿನೀರು ಕಾಯಿಸ್ಕೊಂಡು ಬಂದು ಬಿಸಿನೀರು ಕೊಟ್ಟು ಅಮ್ಮ ನೀರು ಒಂಚೂರು ಕುಡಿದಿದ್ದಾರೆ, ಆಮೇಲೆ ಕುಡಿದ್ಮೇಲೆ ಅಲ್ಲೇ ಕುಸಿದು ಬಿದ್ದು ಜೀವ ಬಿಟ್ಟಿರೋದು. ಸೊ ಇನ್ನೊಂದು ಅದೊಂದು ಆಸೆ, ಅದೊಂದು ಖುಷಿ ಅನಿಸುತ್ತೆ. ಏನಂದರೆ ಮೊಮ್ಮಗಳು ಅಂದರೆ ತುಂಬ ಇಷ್ಟ ಆಯಿತು, ಮೊಮ್ಮಗಳು ಕೈಲೇ ನೀರು ಬಿಡಿಸ್ಕೊಂಡು ಜೀವ ಬಿಟ್ರಲ್ಲ ಅನ್ನೋದು ಒಂದು ಇದಿದೆ. ನಮ್ಮಮ್ಮನ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಕ್ಕಿರುತ್ತೆ ಅನ್ನೋದು ನನಗೆ 100% ಗೊತ್ತು. ಏನೋ ಗೊತ್ತಿಲ್ಲ, ನನಗೆ ಅದು ನೆನ್ಸ್ಕೋಬಾರ್ದು ಅಂತ ಅನ್ಕೊತೀನಿ. ನೋಡಿ ಮತ್ತೆ ಏನೋ ಒಂದು ಆ್ಯಂಗಲಲ್ಲಿ ನಿಜ ಹೇಳಲ್ಲ, ನನಗೆ ಹಿಂಗಾಗ್ಬಿಟ್ಟಿದೆ ಅಂದರೆ ನಾನೇನು ಗೊತ್ತಾ, ಎಲ್ಲರೂ ಹೊರಗಡೆ ಹೋಗಿ ಬಂದರೆ ತಕ್ಷಣ ನಾನು ನಮ್ಮ ಅಮ್ಮಂಗೆ ಕಾಲ್ ಮಾಡ್ತಾ ಇದ್ದೆ, ಮಮ್ಮಿ ಹಿಂಗಾಯ್ತು ಹಿಂಗೆ ಬಿಡ್ತು ಹಿಂಗೆ ಹೋಗಿದೆ, ಇಲ್ಲ ನಮ್ಮ ಅಮ್ಮನೇ ನಾನು ಬರ್ತಿದ್ದಾಗ ಅಂದಾಗ ಹೋಗಿದ್ದ ದರ್ಶನ ಅಂತ ಅದಾಯ್ತಾ ಇದಾಯ್ತಾ ಎಲ್ಲಿ ಹೋಗಿದೆ ಶೂಟಿಂಗ್ ಚೆನ್ನಾಗಾಯ್ತಾ ಅದು ಇದು ಅಂತೆಲ್ಲ ಮೆಸೇಜ್ ಫೋನ್ ಮಾಡೋರು. ನನಗೆ ಅದು ಮನೆಗೆ ಬರ್ತಿದ್ದಂಗೆ ಫೀಲ್ ಆಗುತ್ತೆ ನನಗೆ, ಏನು ಮಮ್ಮಿಗೆ ಇದು ಹೇಳಿಲ್ಲ ಅಲ್ವಾ, ಇದು ಹೇಳಬೇಕು ಇದ್ರ ಬಗ್ಗೆ ಹೇಳಬೇಕು. ಯಾಕಂದ್ರೆ ನಾನು ಫಸ್ಟ್ ಪರ್ಸನ್ ನಮ್ಮ ಅಮ್ಮನೇ, ನಾನು ಫೋನ್ ಮಾಡಿ ಏನಾಯಿತು ಎತ್ತಾಯಿತು ಪ್ರತಿಯೊಂದು A to Z ಕೆಟ್ಟದಾಗಲಿ ಒಳ್ಳೇದಾಗಲಿ ಖುಷಿದಾಗಲಿ ಏನೇ ಆಗಲಿ ನಾನು ಅಮ್ಮಂಗೆ ಫೋನ್ ಮಾಡಿ ಪಟ್ ಅಂತ ಹೇಳ್ತಾ ಇದ್ದಿದ್ದು. ಹಂಗೆ ಹೇಳಬೇಕು ಅಂತ ಎಷ್ಟೊಂದು ಸರಿ ಫೋನ್ ಎತ್ಕೊಂಡು ಕೂಡ ಫೋನ್ ಹಂಗೆ ವಾಪಸ್ ಇಟ್ಟಿದ್ದೀನಿ ಕೂಡ. ಇಷ್ಟು ದಿನದಲ್ಲಿ ಅದನ್ನೆಲ್ಲ ನಾನೇನು ಫುಲ್ ಹಾಗಾದ್ರೆ ಹೇಳ್ಕೊಳ್ಳೋದಾಗಲಿ ತೋರಿಸೋದಾಗಲಿ ಮಾಡೋಕ್ಕೆ ಹೋಗಿಲ್ಲ. ತುಂಬ ಮಿಸ್ ಮಾಡ್ಕೊತೀನಿ ಅಮ್ಮನ್ನ. ಮಿಸ್ ಯು ಮಮ್ಮಿ. ಇದ್ಬಿಟ್ರೆ ನಾನು ಏನು ಹೇಳ್ಬೇಕಂತ ಮರೆಯೋಕ್ಕಾಗಲ್ಲ. ಇನ್ನೂ ತುಂಬ ಜನ ಕಾಲ್ ಮಾಡಿ ಕಾಲ್ ಮಾಡಿ, ರಕ್ಷಿತಿಗೆ ಸುಮಾರು ಜನ ಕಾಲ್ ಮಾಡ್ತೀರಾ, ಒಂದು 10-15 ಜನ ಕಾಲ್ ಮಾಡ್ತಿರ್ತಾರೆ ಡೈಲಿ. ಅವ್ನು ನನಗೆ ಅಮ್ಮ ಇನ್ನೂ ಡಿಸ್ಟರ್ಬ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಕಾಲ್ಗಳೆಲ್ಲ ಕೊಡೋಕೆ ಹೋಗಲ್ಲ. ಯಾಕಂದ್ರೆ ಅದ್ರ ಬಗ್ಗೆನೆ ಹೇಳ್ತಾ ಇದ್ರೆ, ನಾನು ಇವಾಗ ಮೊನ್ನೆ ಸ್ವಾತಿ ಮನೆಗೆ ಹೋದಾಗಲೂ ಅಷ್ಟೇ, ಸ್ವಾತಿನೂ ಆ ವಿಚಾರದ ಬಗ್ಗೆ ನನಗೇನು ಮಾತೇ ಆಡಲಿಲ್ಲ. ಯಾಕೆ ಗೊತ್ತಾ, ನಾನು ಹೇಳಿದೆ ಸ್ವಾತಿಗೆ ಬರ್ತಡೇ ಕದ್ದಾಗ್ಲೂ ಕೂಡ ಹೇಳಿದೆ, ಸತಿ ಇಲ್ಲ ನನಗೆ ಇವಾಗ ತಾನೇ ರೀಸೆಂಟಾಗಿ ಅಮ್ಮ ಹಿಂಗಾಗಿರೋಕ್ಕೆ ನಂಗೆ ತುಂಬ ಬೇಜಾರಾಗಿದೆ,
ಫಂಕ್ಷನ್ಗೆ ಬರ್ತೀನಿ, ಬಂದಿರೋರೆಲ್ಲಾರೂ ಇವಾಗ ಬೇಜಾರು ಇರ್ತೀವಲ್ವ ನಾವು, ಅಯ್ಯೋ ನಮಗೂ ಬೇಜಾರಾಯ್ತು ಬೇಜಾರಾಯ್ತು ಅಂತ ಹೇಳಿ ಅವಾಗ ಮಾತಾಡ್ಸಕ್ಕೆ ಬಂದೇ ಬರ್ತಾರ. ಇವಾಗ ನಮ್ಮ ಯಾರ ಯೂಟ್ಯೂಬರ್ಸೇ ಬಂದಿರಲಿ, ಇಲ್ಲ ಫ್ರೆಂಡ್ಸೇ ಬಂದಿರಲಿ, ಯಾರೇ ಇರಲಿ, ನಮ್ಗೆ ಗೊತ್ತಿರೋ ಸಬ್ಸ್ಕ್ರೈಬರ್ಸೇ ಬಂದಿರಲಿ, ಅವಾಗ ಮಾತಾಡ್ಬೇಕಾದ್ರೆ ನನಗಿನ್ನೂ ಅದು ಮನಸ್ಸಿಗೆ ಆ ಫಂಕ್ಷನಿಗೆ ಬಂದಾಗ ನಾವು ಅದನ್ನು ಕೇಳ್ತಾ ಇದ್ರೆ ಅವ್ರು ಹೇಳೋದನ್ನ ನನಗಿನ್ನೂ ಮನಸ್ಸಿಗೆ ನೋವಾಗುತ್ತೆ. ಅದಕ್ಕೆ ಸತಿ ಬೇಜಾರು ಮಾಡ್ಕೊಬೇಡ, ಬರೋಕ್ಕಾಗ್ತಲ್ಲ, ಚಾಂದಿನ ಮದುವೆಯಿಂದ ಬಂದಿದ್ದೀನಿ, ಇವಾಗ ಜಸ್ಟ್ ಬಂದಿದ್ದೀನಿ, ನನಗೆ ಬೇರೆ ಇಲ್ಲೆಲ್ಲ ಇದಿತ್ತಲ್ಲ, ಅದೇ ಗಾಯ ಆಗ್ಬಿಟ್ಟಿತ್ತು, ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದೆ, ಫುಲ್ ಇಲ್ಲೆಲ್ಲ ಗಾಯ ಆಗ್ಬಿಟ್ಟಿತ್ತು, ಹಂಗೆ ಇಟ್ಕೊಂಡು ನಾನು ಮುಖ ಎಲ್ಲ ತುಂಬ ಟ್ಯಾನ್ ಆಗಿಬಿಟ್ಟಿತ್ತು, ಹಂಗೆ ಇಟ್ಕೊಂಡು ನಾನು ಅಲ್ಲಿ ಫಂಕ್ಷನ್ಗೆ ಹೋಗೋ ಅಟೆಂಡ್ ಮಾಡೋ ಲೆವೆಲಲ್ಲಿ ಇರಲಿಲ್ಲ ನಾನು. ಸೊ ಅದಕ್ಕೋಸ್ಕರನೇ ನಾನು ಇಲ್ಲ ಸ್ವಾತಿ ಬರ್ತೀನಿ ನೆಕ್ಸ್ಟ್ ಟೈಮು ಯಾವಾಗಲಾದ್ರೂ ಒಂದ್ಸರಿ ಅಂದ್ಕೊಂಡು ಆಮೇಲೆ ಮತ್ತೆ ನಾನು ಅವ್ರ ಮನೆಗೆ ಹೋಗಿದ್ದಿದ್ದು. ಸೊ ಅಲ್ಲೂ ಅಷ್ಟೇ ಅಲ್ಲ, ಅವ್ರು ನಮ್ಮಮ್ಮನ ವಿಚಾರ ಇತ್ತಿಲ್ಲ, ಅವ್ಳಿಗೆ ಗೊತ್ತಿತ್ತು ಹೇಳಿದ್ನಲ್ಲ ನಾನು ಮೊದಲೇ, ಮಾತಾಡ್ಬಿಡಿ ದಯವಿಟ್ಟು, ನನಗೆ ಅದ್ರ ಬಗ್ಗೆ ತುಂಬ ಬೇಜಾರು ಅಂತ ಅನಿಸುತ್ತೆ ಅಂತ. ಪಾಪ ಆದ್ರೂ ಅವ್ರಿಗೆ ಅನ್ಸಿದ್ನ ಹೇಳ್ಕೊತಾರೆ. ನಿನ್ನೆನೇ ಯಾರೋ ಒಬ್ರು ಮಾತಾಡಿದ್ರು, ಅಯ್ಯೋ ನಮ್ಮಮ್ಮ ಎರಡು ದಿನ ಮೂರು ದಿನದವರೆಗೂ ನಮ್ಮಮ್ಮ ಏನೋ ಅವ್ರಮ್ಮಗೆ ಏನೋ ಆಗ್ಬಿಡ್ತೀನೋ ಅನ್ನೋ ಥರ ಅಳ್ತಾ ಅಳ್ತಾ ಮನೆಯಲ್ಲಿ ಮಲ್ಕೊಂಡ್ಬಿಟ್ಟಿದ್ರು, ಊಟನೇ ಮಾಡಿರಲಿಲ್ಲ ಅಂತ ಹೇಳ್ತಾ ಇದ್ರು. ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರನ ಅಲ್ಲಿಂದ ಕಾಲ್ ಮಾಡಿದ್ರು. ಅವ ಎಷ್ಟು ಜನ ಕಾಲ್ ಮಾಡಿ ಅಂತ ಆಗ್ತಾರೆ, ತುಂಬಾ ಖುಷಿ ಅಂತ ಅನ್ಸುತ್ತೆ ನಿಜವಾಗ್ಲೂ ಅದೆಲ್ಲ ಕೇಳಿದಾಗ, ಇಷ್ಟು ಪ್ರೀತಿ ಮಾಡೋರಿದ್ದೀರಾ ನಮ್ಮಮ್ಮನ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಯಾವಾಗ್ಲೂ ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಮನಸ್ಸಲ್ಲೇ ಇರ್ತಾರೆ, ನನ್ನ ಯಾವಾಗ್ಲೂ ಆಶೀರ್ವಾದ ಮಾಡ್ತಾನೆ ಇರ್ತಾರೆ ಅನ್ನೋದು ನನಗೆ ಗೊತ್ತು 100%. ಅಮ್ಮನ ರೂಪದಲ್ಲಿ ನನ್ನ ಮಗಳು ನನ್ನ ಜೊತೆ ನಾನು ಇದ್ದಾಳೆ ಅಷ್ಟೇ ಅಲ್ವಾ, ಖುಷಿ ಮನೆ ಜೊತೆನೇ ಇದ್ದಾಳೆ, ಗಾನು ಮನೆ ಜೊತೆನಲ್ಲಿ ಇರ್ತಾಳೆ, ಏನು ಟೆನ್ಷನ್ ಇಲ್ಲ. ಆ ಮಕ್ಕಳನ್ನ ಒಂದು ದಾರಿನಲ್ಲಿ ನಡೆಸ್ಕೊಂಡು ಅವ್ರಿಗೊಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ, ಅವ್ರಿಗೊಂದು ಫ್ಯೂಚರ್ ಕಟ್ಕೊಟ್ರೆ ನಮಗಿನ್ನೇನಿದೆ ಅಲ್ವಾ, ಅದೇ ನನ್ನ ಗುರಿ ನೆಕ್ಸ್ಟು ಏನೇ ಇದ್ರು ನಾನು. ಸೊ ಹೀಗೆ ಗಾನು ಆರಾಮಾಗಿ ಅಲ್ಲಿದ್ದಾಳೆ ಫ್ರೆಂಡ್ಸ್, ಏನು ಚಿಂತೆ ಇಲ್ಲ ಖಂಡಿತ. ನಾನು ಹೇಳ್ದಂಗೆ ಏನಾದ್ರು ನೆಕ್ಸ್ಟು ನೀವು ಇವತ್ತು ಇಷ್ಟೊಂದು ಕ್ವಶನ್ಗಳನ್ನ ಕೇಳ್ತೀರಾ, ನನಗೆ ಗೊತ್ತು ತುಂಬ ಕ್ವಶನ್ಗಳನ್ನ ಕೇಳ್ತೀರಾ ನೀವು, ನೋಡ ಅದನ್ನ ನೋಡಿಕೊಂಡು ನಾನು ಅದಕ್ಕೆ ಆನ್ಸರ್ ಮಾಡ್ಬೋದಾ ಇಲ್ವಾ ಅಂತ ಕೇಳ್ಕೊಂಡು ನಾನು ಹೇಳ್ತೀನಿ. ಸೊ ಓಕೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಖುಷಿ ಮಾಡಿ ವ್ಯಾಕ್ಸಿನೇಷನ್ ಕೊಡಿಸ್ಕೊಂಡಿದ್ದಾಗಲಿ ನನ್ನ ಜೊತೆ. ಸಂಡೆ ಇವತ್ತಿನ ರೊಟೀನ್ ಹೀಗಿದೆ, ಸಂಡೆ ಅಂದಮೇಲೆ ಸೋಂಬೇರಿ ಡೇ, ಏನು ಸೋಂಬೇರಿಗಳಾಗ್ಬಿಡ್ತೀವಿ ಫ್ರೀ ಫುಲ್ಲು. ಇನ್ನೂ ನನಗೆ ಇನ್ನು ನಿದ್ದೆ ಆಗೋರಿಂದ ಬಂದೇ ಇಲ್ಲ, ಇನ್ನೂ ಒಂಥರ ತಲೆನೋವುತ್ತಾ ಇತ್ತು ಒಂದು ಸ್ವಲ್ಪ, ಅದಕ್ಕೋಸ್ಕರ ಕಣ್ಣೆಲ್ಲ ಸ್ವೆಲ್ ಆಗಿದೆ ನೋಡಿ. ನನಗೆ ತಲೆನೋವಿದ್ರೆ ಆ್ಯಕ್ಟಿವ್ ಆಗಿಲ್ಲ ನನ್ನ ಫೇಸು ಅಂತಂದರೆ ಕಣ್ಣು ಸ್ವೆಲ್ ಆಗಿರುತ್ತೆ, ಆ ತಲೆನೋವಿದೆ ಅಂತ ಆಗಿದೆ. ಸೊ ಓಕೆ, ಮತ್ತೆ ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ, ವೆಯ್ಟ್ ಮಾಡ್ತೀರಿ. ಮುಂದಿನ ಬ್ಲಾಗ್ ತುಂಬ ಚೆನ್ನಾಗಿ ಬರ್ತೀನಿ, ನಿಮ್ಮೆಲ್ಲರಿಗೂ ಇಷ್ಟ ಆಗೋ ಬ್ಲಾಗ್ ಅಂತಲೇ ಹೇಳ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಇದೆ, ಶೇರ್ ಇದೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತೆ ನಾನು ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.